ಗಂಗಾವತಿ ವಿಧಾನಸಭೆ ಕ್ಷೇತ್ರದ ಗಂಗಾವತಿ ನಗರದಲ್ಲಿ ಇಂದು ನಮ್ಮ ಜೆಡಿಎಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಮಾಜಿ ಪ್ರಧಾನಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಎಚ್ ಡಿ ದೇವೇಗೌಡರು ಅಪ್ಪಾಜಿಯವರ 91ನೇ ಹುಟ್ಟುಹಬ್ಬವನ್ನು ಇವತ್ತು ಗಂಗಾವತಿ ನಗರದಲ್ಲಿ ಇದು ಖಲೀಲುಲ್ಲಾ ಶಾ ಖಾದ್ರಿ ಗಂಗಾವತಿ ನಗರದ ದೇವತೆ ದುರ್ಗಾದೇವಿ ಮತ್ತು ಗಂಗಾವತಿ ನಗರದ ಪ್ರಸಿದ್ಧವಾದಂಥ ಚನ್ನಬೈಶ್ವರ ತಾತನವರ ಆಶೀರ್ವಾದ ಪಡೆದುಕೊಂಡು ಅದೇ ರೀತಿಯಾಗಿ ಇವತ್ತು ಗಂಗಾವತಿ ನಗರದಲ್ಲಿ ವೃದ್ಧ ಆಶ್ರಮ ನವಜೀವನದಲ್ಲಿ ಆಶ್ರಮದಲ್ಲಿ ಇವತ್ತು ದೇವೇಗೌಡರು ಅವರ 90ನೇ ಹುಟ್ಟುಹಬ್ಬದ ಕೇಕ್ ಕತ್ತರಿಸುವ ಮೂಲಕ ಇವತ್ತು ಎಲ್ಲ ಇಲ್ಲಿ ಇರುವಂಥ ನವಜೀವನ ವೃದ್ಧ ಆಶ್ರಮದಲ್ಲಿ ಇರುವಂಥ ಎಲ್ಲ ಹಿರಿಯರಿಗೂ ಹಣ್ಣು ಮತ್ತು ಬ್ರೆಡ್ ಹಂಪಲವನ್ನು ನೀಡುವ ಮೂಲಕ ಆಗಿ ಇವತ್ತು ದೇವೇಗೌಡರ ಹುಟ್ಟುಹಬ್ಬನ ಭಾಳ ಅದ್ದೂರಿಯಾಗಿ ಆಚರಣೆ ಮಾಡಿದ್ದೀವಿ. ಇವತ್ತು ನಾವಿವತ್ತು ಇವತ್ತೆಲ್ಲ ಇವರಲ್ಲಿ ಕೇಳಿಕೊಳ್ಳುವುದೇನೆಂದರೆ ಇವತ್ತು ದೇವೇಗೌಡರವರು ಇನ್ನೂ ಆಯುಷ ವೃದ್ಧಿಯಾಗಲಿ ಮತ್ತು ಅವರ ಆರೋಗ್ಯದಲ್ಲಿ ಬಹಳ ಅತ್ಯುತ್ತಮವಾಗಿ ಆರೋಗ್ಯವಾಗಿ ಇರಲಿ ಅಂತಂತ ಹೇಳಕ್ಕೆ ಬಯಸುವ ಮೂಲಕ ಇವತ್ತೆಲ್ಲರಲ್ಲಿ ಆಶೀರ್ವಾದ ಪಡೆದುಕೊಂಡು ಇವತ್ತು ಮುಂದಿನ ದಿನದಲ್ಲಿ ನಮ್ಮ ಪಕ್ಷ ಅವರ ಮಾರ್ಗದರ್ಶನದಲ್ಲಿ ಅವರು ಹೇಳಿದಂಥ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಇವತ್ತು ರಾಜ್ಯ ಮಟ್ಟದ ಎಲ್ಲ ಒಂದೊಂದು ಕಾರ್ಯಕರ್ತರು ಮುಖಂಡರು ಸಹ ಇವತ್ತು ಅವರಿಗೆ ಬೆನ್ನೆಲುಬಿಗೆ ನಿಂತಿದ್ದೀವಿ ಅಂತಂತ ಹೇಳಕ್ಕೆ ಬಯಸ್ತಾ ಇದ್ದೀವಿ. ಯಾಕೆ ಅಂದರೆ ಇವತ್ತು ಪಕ್ಷ ನಮ್ಮ ರೈತರ ಪಕ್ಷ ಬಡವರ ಪಕ್ಷವಾಗಿ ಇವತ್ತು ಹೆಮ್ಮೆಯ ಪಕ್ಷ ಎಂದು ಬೆಳೆಸಿದಂಥ ಸನ್ಮಾನ್ಯ ಶ್ರೀ ದೇವೇಗೌಡರು ಅಪ್ಪಾಜಿಯವರು ನಮಗಿನ್ನೂ ಆ ದೀರ್ಘಕಾಲದಲ್ಲಿ ಆ ಪಕ್ಷದಲ್ಲಿ ರಾಜಕೀಯವಾಗಿ ಬೆಳೆಸಿ ಹುಟ್ಟಿದಪ್ಪ ಶುಭಾಶಯಗಳನ್ನು ಅವರಿಗೆ ತಿಳಿಸ್ತಾ ಇದ್ದೀನಿ. ಇನ್ನ ಅವರಿಗೆ ಒಳ್ಳೆ ಆರೋಗ್ಯ ಒಳ್ಳೆ ಜೀವನ ಕೊಟ್ಟು ಇನ್ನ ಅವರ ಮಾರ್ಗದರ್ಶನದಲ್ಲಿ ಅನೇಕರ ತಮ್ಮ ಮಕ್ಕಳನ್ನು ಆಮೇಲೆ ತಮ್ಮ ಪಾತ್ರದಲ್ಲಿ ಬಂತ ಪ್ರತಿಯೊಬ್ಬರಿಗೊಂದು ಶಕ್ತಿಯನ್ನು ಕೊಟ್ಟು ಮತ್ತೆ ಮುಂದೆ ಅವರು ಮತ್ತೆ ಜಯ ಗಳಿಸಬೇಕಂತ ನಾನು